ಬಿಬಿಎಂಪಿ ಮೈತ್ರಿ ಆಡಳಿತಕ್ಕೆ ಸೆಡ್ಡು ಹೊಡೆಯಲು ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಡ್ತಾ ಇದೆ. ಮೇಯರ್ ಗಾದಿಗೇರಲು ಜೆಡಿಎಸ್ ಕಾಂಗ್ರೆಸ್ ಪೈಪೋಟಿಯನ್ನ ನಡೆಸ್ತಿದೆ. ಬಿಬಿಎಂಪಿ ಮೈತ್ರಿ ಆಡಳಿತಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಬಿಜೆಪಿ ತಯಾರಿಯನ್ನ ನಡೆಸ್ತಾ ಇದೆಯಂತೆ. ಮೇಯರ್ ಗಾದಿಗೇರಲು ಜೆಡಿಎಸ್ ಕಾಂಗ್ರೆಸ್ ನಲ್ಲಿ ಕೂಡ ಪೈಪೋಟಿ ಇದೆ. ಸೊ ಮೇಯರ್ ಪಟ್ಟಕ್ಕೇರೋದಕ್ಕೆ ಬಿಜೆಪಿ ಅವರು ಕೂಡ ಸಾಕಷ್ಟು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೋತಾ ಇದ್ದಾರೆ. 2 ವರ್ಷದಲ್ಲಿ ಜೆಡಿಎಸ್ ಕಾಂಗ್ರೆಸ್ಗೆ ಪಾಠ ಕಲಿಸಲು ತೀರ್ಮಾನವನ್ನ ಕೈಗೊಂಡಿದೆ. ಪಕ್ಷೇತರ ಕಾರ್ಪೊರೇಟ್ಗಳನ್ನ ಸೆಳೆಯುತ್ತಿದ್ದಾರೆ ಬಿಜೆಪಿಯವರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ಗೆ ಬೆಂಬಲ ನೀಡಿದ ಪಕ್ಷೇತರ ಕಾರ್ಪೊರೇಟ್ಗಳು ಯಾರಿದ್ದಾರೆ ಅವರನ್ನ ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೋತಾ ಇದ್ದಾರಂತೆ ಬಿಜೆಪಿ ಅವರು. ಸೊ ಮೇಯರ್ ಚುನಾವಣಾ ದಿನ ಬಿಜೆಪಿಗೆ ಬೆಂಬಲ ನೀಡುವಂತೆ ಮನವಿಯನ್ನ ಮಾಡ್ತಾ ಇದ್ದಾರಂತೆ ಬಿಜೆಪಿ ಅವರು ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. 8 ಜನ ಪಕ್ಷೇತರ ಕಾರ್ಪೊರೇಟ್ಗಳ ಪೈಕಿ 6 ಜನರ ಒಪ್ಪಿಗೆ ಪಡೆಯೋದಕ್ಕೆ ಈಗಾಗಲೇ ಸಿದ್ಧ ಆಗಿದ್ದಾರೆ. ಒಪ್ಪಿಗೆ ಸಿಕ್ಕಿದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಇದೆ. ಇನ್ನು ಸೆಪ್ಟೆಂಬರ್ 28ರಂದು ಉದ್ದೇಶಿಸಿರುವಂತಹ ಮೇಯರ್ ಚುನಾವಣೆ ಏನಿದೆ ಅದಕ್ಕೆ ಬೆಂಬಲವನ್ನ ನೀಡುವುದಕ್ಕೆ ಮುಂದಾಗುವಂತೆ ಎಲ್ಲರೂ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರಂತೆ ಬಿಜೆಪಿ ಅವರು. ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಸುಬ್ರಹ್ಮಣ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸುಬ್ರಹ್ಮಣ್ಯ, ಬಿಬಿಎಂಪಿ ಮೈತ್ರಿ ಆಡಳಿತಕ್ಕೆ ಸೆಡ್ಡು ಹೊಡೆಯುವುದಕ್ಕೆ ಇದೀಗ ಬಿಜೆಪಿ ಅವರು ತಯಾರಿಯನ್ನ ನಡೆಸ್ತಾ ಇರುವಂತದ್ದು, ಸೊ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೋತಾ ಇದ್ದಾರೆ ಬಿಜೆಪಿ ಅವರು ಅಂತ? ಅನಿಷ್ಮಾ, ಈಗಾಗಲೇ ಬಿಬಿಎಂಪಿ ಮೇಯರ್ ಎಲೆಕ್ಷನ್ ಗೆ ದಿನಗಳನ್ನೇ ಆರಂಭವಾಗಿದೆ. ಸೆಪ್ಟೆಂಬರ್ 28ಕ್ಕೆ ಮೇಯರ್ ಚುನಾವಣೆ ಹಾಗೆ ಉಪಮೇಯರ್ ಚುನಾವಣೆ ಕೂಡ ನಡೀತಾ ಇದೆ. ಈ ಬಾರಿಯ ಮೇಯರ್ ಎಲೆಕ್ಷನ್ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿದೆ. ಅದರಲ್ಲಿ ಪ್ರಮುಖವಾಗಿ 3 ಬಾರಿ ಕಾಂಗ್ರೆಸ್ನಿಂದಲೇ ಮೇಯರ್ ಅನ್ನ ಆಯ್ಕೆ ಮಾಡಲಾಗಿತ್ತು. ಹೀಗಾಗಿ ಈ ಬಾರಿ ಒಂದು ಕಡೆ ಬಿಜೆಪಿ ಪೈಪೋಟಿಯನ್ನು ಒಡ್ಲಿಕ್ಕೆ ಸಿದ್ಧವಾಗಿ ನಿಂತ್ಕೊಂಡಿದೆ, ಮತ್ತೊಂದು ಕಡೆಯಿಂದ ಜೆಡಿಎಸ್ ಕೂಡ ನಮ್ಗೆ ಈ ಬಾರಿ ಮೇಯರ್ ಗಾದಿಯನ್ನ ಬಿಟ್ಕೊಡಿ ಅಂತ ಕೇಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಆದ್ರೆ ಈ ಬಾರಿ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಹಾಗೆ ಜೆಡಿಎಸ್ ರಚನೆ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ಟಂತ ಕಾರಣಕ್ಕಾಗಿ ಈ ಬಾರಿಯೂ ಕೂಡ ಮೇಯರ್ ಸ್ಥಾನ ಕೂಡ ಹೇಳಲಾಗ್ತಿತ್ತು. ಬಹುತೇಕ ಕಾಂಗ್ರೆಸ್ ಗೆ ಒಲಿಯಲಿದೆ ಎಂಬ ಸಾಧ್ಯತೆಗಳು ಕೂಡ ದಟ್ಟವಾಗಿತ್ತು. ಆದ್ರೆ ಇದರ ನಡುವೆ ಇದೀಗ ಮೇಯರ್ ಸ್ಥಾನವನ್ನ ತನ್ನೆಡೆಗೆ ಸೆಳೆದುಕೊಳ್ಳೋದಿಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಪ್ರಮುಖವಾಗಿ 8 ಜನ ಪಕ್ಷೇತರರೇನಿದ್ರು ಅವ್ರ 8 ಜನ ಕೂಡ ಕಾಂಗ್ರೆಸ್ ಗೆ ಸಪೋರ್ಟ್ ಅನ್ನ ಮಾಡಿದ್ರು. ಆ 8 ಜನರನ್ನು ಕೂಡ ಇದೀಗ ಬಿಜೆಪಿ ತನ್ನೆಡೆಗೆ ಸೆಳೆದುಕೊಳ್ಳೋದಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಈ ಮೂಲಕ ಈ ಬಾರಿ ಮೇಯರ್ ಸ್ಥಾನ ಶತಾಯಗತಾಯ ಬಿಜೆಪಿ ತಾನು ಪಡೆದುಕೊಳ್ಳಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದುಕೊಂಡಿದೆ. ಹಾಗೆ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಮತ್ತೊಂದು ಕಡೆಯಿಂದ ಬಿಜೆಪಿಗೆ ಎರಡು ಇಬ್ಬರಿಗೂ ಕೂಡ ಕೇವಲ 12 ಸ್ಥಾನಗಳು ಮಾತ್ರ ಬೇಕಾಗಿರುವಂತದ್ದು. 12 ಸ್ಥಾನಗಳಿಗಾಗಿ ಮಾತ್ರ ಜಟಾಪಟಿ ನಡೀತಾ ಇರುವಂತದ್ದು. ಹೀಗಾಗಿ ಆ 12 ಸ್ಥಾನಗಳನ್ನ ತನ್ನತ್ತ ತಿಳಿದುಕೊಳ್ಳೋದಕ್ಕೆ ಈಗಾಗಲೇ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದೆ, ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ನಡೆಸಿಕೊಳ್ತಾ ಇದೆ. ಈ ಬಾರಿ ಮೇಯರ್ ಸ್ಥಾನ ಯಾರಿಗೆ ಅನ್ನುವಂತ ಕುತೂಹಲ ಮನೆ ಮಾಡಿರುವಂತದ್ದು. ಒಂದು ಕಡೆಯಿಂದ ಕಾಂಗ್ರೆಸ್ ಪಟ್ಟು ಹಿಡಿದ್ರೆ, ಮತ್ತೊಂದು ಕಡೆಯಿಂದ ಜೆಡಿಎಸ್ ಕೂಡ ಪಟ್ಟು ಹಿಡಿದಿತ್ತು. ಇವರಿಬ್ರು ಕೂಡ ಒಪ್ಪಿಗೆ ಪಡೆದುಕೊಂಡ್ರು ಕೂಡ, ಒಂದು ಷರತ್ತುಗಳನ್ನ ಹಾಕಿ ಒಪ್ಪಿಗೆ ಪಡೆದುಕೊಂಡ್ರು ಕೂಡ ಮತ್ತೊಂದು ಕಡೆಯಿಂದ ಇದೀಗ ಬಿಜೆಪಿ ಎಲ್ಲಾ ರೀತಿಯಂತ ಮಾಸ್ಟರ್ ಪ್ಲಾನ್ ಮಾಡ್ತಿರುವಂತದ್ದು. ನಿಶ್ಮ, ಓಕೆ ಸುಬ್ರಹ್ಮಣ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.